ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಕಾರ್ ಬಾಗಲ್ ಲಾಕ್ ಮಾಡಿದ್ದೀರಿ ಕೀ ಕೋರ್ಟಲ್ಲಿತ್ತು ಹೀಗಿರುವಾಗ ಯಾವತ್ತೋ ಒಂದು ರಾತ್ರಿ ನಾನು ರಕ್ತದ ಬಾಟಲ್ ತಗೊಂಡು ಹೋಗ್ಕೊಟ್ಟಾಗ ರಾಮಾಂಜನೇಯ ಅದನ್ನು ತಗೊಂಡು ಈ ಕಾರಿನ ಹಿಂದಿನ ಸೀಟಿನ ಸಂದಿಯಲ್ಲಿಟ್ಟ ಅಂತ ನೀವು ಹೇಳ್ತೀರಿ ರಾಮಾಂಜನೇಯ ಕಾರಿನ ಬಾಗಲ್ನ ಕೀ ಇಲ್ಲದೆ ಹೇಗೆ ತೆಗೆದ ನನಗೇನು ಗೊತ್ತು ನಾನು ಇರಲಿಲ್ವಲ್ಲ ಅರೆ ನೀವು ಇರದೇ ಇದ್ದಾಗ ಏನು ನಡೆಯಿತು ಅಂತ ಹೇಳೋದೇ ಪೊಲೀಸ್ನವರ ಕೆಲಸ ಅಲ್ವಾ ದುರ್ಬೋಜಿ ಪೊಲೀಸ್ನವರ ಕೆಲಸ ಮುಖ್ಯವಾಗದೇ ಅಲ್ವಾ ಅವರ ಎದುರಿಗೆ ಅಪರಾಧ ನಡೆಯುತ್ತಾ ಅವರು ಇಲ್ಲದೇ ಇದ್ದಾಗ ನಡೆದಿದ್ದನ್ನ ಹೀಗೆ ನಡೆದಿದೆ ಅಂತ ಹೇಳಿ ಹಿಡಿಯೋದು ಪೊಲೀಸ್ನವರ ಕೆಲಸ ಅಲ್ವಾ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ನೀವು ಇರದೇ ಇದ್ದಾಗ ಅದು ನಡೆದರೂ ಕೂಡ ಅದು ಹೇಗೆ ನಡೆದಿರಬಹುದು ಅಂತ ಕೀ ಇಲ್ಲದೆ ಆ ಕಾರ್ ಡೋರ್ನ ರಾಮಾಂಜನೇಯ ಹೇಗೆ ಕಳ್ಳ ಬೀಗದ ಕೈ ಮಾಡಿಸ್ಕೊಂಡಿರ್ಬೋದು ಕಳ್ಳ ಬೀಗದ ಕೈಯ ಕಳ್ಳ ಬೀಗದ ಕೈ ಪೊಲೀಸ್ ಕಾನ್ಸ್ಟೇಬಲ್ ರಾಮಾಂಜನೇಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದುಕೊಂಡು ಕಳ್ಳ ಬೀಗದ ಕೈ ಮಾಡಿಸ್ಕೊಂಡಿದ್ದ ಅಂತೀರಾ ನಿಮ್ಮ ಸ್ಟೇಷನ್ ನಲ್ಲಿ ಪೊಲೀಸ್ನವ್ರಿಗೆ ಕಳ್ಳ ಬೀಗದ ಕೈ ಮಾಡಿಸ್ಕೊಳ್ಳೋ ಅಭ್ಯಾಸ ಇದೆಯಾ ಬಿಡಿ ಶನಿವಾರ ನಿಮ್ಮ ಡಿವೈಎಸ್ಪಿ ಸಾಹೇಬರು ರಾಮಾಂಜನೇಯನ ವಿಚಾರಣೆ ಮಾಡಿದ್ರು ನೀವು ಯಾವತ್ತು ಶಾರದಾ ಶ್ರೀಕಂಠಮೂರ್ತಿಯವ್ರನ್ನ ವಿಚಾರಣೆ ಮಾಡಿದ್ರು ನಿಮ್ಮ ಫೈಲ್ ನೋಡ್ಕೊಂಡು ಹೇಳಬೇಕಾದ್ರೆ ಅದು ನವೆಂಬರ್ 17ನೇ ತಾರೀಕು ಸೋಮವಾರ ಎಲ್ಲಿ ಎಲ್ಲಿ ನೀವು ವಿಚಾರಣೆ ಮಾಡಿದ್ರು ಅದು ಶಾರದಾ ಶ್ರೀಕಂಠಮೂರ್ತಿ ಅವ್ರ ಮನೆಯಲ್ಲೇ ಅವ್ರ ಮನೆ ಯಾರ್ಯಾರು ಹೋಗಿದ್ರಿ ವಿಚಾರಣೆ ಮಾಡೋಕೆ ನಾನೊಬ್ನೇ ಒಬ್ರೆ ಹೆಂಗಸೊಬ್ಬರನ್ನ ವಿಚಾರಣೆ ಮಾಡೋವಾಗ ನೀವೊಬ್ರೆ ಹೋಗಿದ್ರ ಕಾನೂನು ಪ್ರಕಾರ ಹೆಂಗಸರನ್ನ ವಿಚಾರಣೆ ಮಾಡೋವಾಗ ಲೇಡಿ ಪೊಲೀಸ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ವಾ ಅದು ಹಾಗೇನಿಲ್ಲ ಹಾಗೇನಿಲ್ಲ ಒಬ್ಬರೇ ಹೋಗಿದ್ದೆ ಹೌದು ನೀವೊಬ್ಬರೇ ಹೋಗಿರಲಿಲ್ಲ ನಿಮ್ಮ ಜೊತೆಗೆ ರಂಜನ್ ಲಾಲ್ ಮಿಶ್ರಾ ಅವರು ವೆಂಕಟಾಚಲಯ್ಯನವರು ಇಬ್ಬರು ಬಂದಿದ್ರು ನಿಮ್ಮ ಜೊತೆಗೆ ಅಂತ ಹೇಳ್ತೀನಿ ನಿಮ್ಮ ಜೊತೆಗೆ ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ಅವ್ರ ಮ್ಯಾನೇಜರು ಇಬ್ರು ಬಂದಿದ್ರು ಅಂತ ಹೇಳ್ತೀನಿ ಅದು ಇಲ್ಲ ಇನ್ನೊಂದು ಸಾರಿ ನೆನಪು ಮಾಡಿಕೊಂಡು ಸರಿಯಾಗಿ ಯೋಚನೆ ಮಾಡಿಬಿಟ್ಟೆ ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ನಿಮ್ಮ ಜೊತೆ ಬಂದಿದ್ರ ಇಲ್ವಾ ನೀವಿಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ರೆ ನಿಮ್ಮ ಮೇಲೆ ಪರ್ಜುರಿ ಕೇಸ್ ಆಗಿ ಶಿಕ್ಷೆ ಆಗೋ ಸಂಭವ ಇದೆ ಆದ್ದರಿಂದ ನೆನಪು ಮಾಡಿಕೊಂಡು ಯೋಚನೆ ಮಾಡಿ ನನ್ನ ಹತ್ರ ಪ್ರೂಫ್ ಇದೆ ರಂಜನ್ ಲಾಲ್ ಮಿಶ್ರಾ ಅವರ ಮ್ಯಾನೇಜರ್ ವೆಂಕಟಾಚಲಯ್ಯ ಇಬ್ಬರೂ ನಿಮ್ಮ ಜೊತೆ ಬಂದಿದ್ದರು ಅಂತ ತೋರಿಸೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಹೇಳಿ ಶಾರದಾ ಶ್ರೀಕಂಠಮೂರ್ತಿಯವರ ಮಗಳ ನಿವೇದಿತ ನೀವು ಮೂರು ಜನಾನು ಹೋಗಿ ಅವರ ಹತ್ರ ಮಾತಾಡ್ತಾ ಇದ್ದಾಗ ನಿವೇದಿತ ರೂಮ್ನಿಂದ ಮೊಬೈಲ್ ಆನ್ ಮಾಡಿಬಿಟ್ಟು
ನೀವೇನೇನು ಮಾತಾಡಿದ್ರಿ ಅಂತ ನನಗೆ ಹೇಳಿದ್ರು, ನಾನು ನನ್ನ ಮೊಬೈಲ್ನಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಪ್ರೂಫ್ ಇದೆ ಹೇಳಿ. ಹೀಗೆ ನೀವೊಬ್ಬರೇ ಹೋಗಿದ್ದ, ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ನಿಮ್ಮ ಜೊತೆ ಬಂದಿದ್ದ. ಅದು ಹೌದು, ನನ್ನ ಜೊತೆ ರಂಜನ್ ಲಾಲ್ ಮಿಶ್ರಾ ಅವರು ವೆಂಕಟಾಚಲಯ್ಯ ಅವರು ಬಂದಿದ್ರು. ಅದು ಎನ್ಕ್ವೈರಿ ಮಾಡೋದಕ್ಕೆ ನಾನು ಒಬ್ಬನೇ ಹೋಗಿದ್ದು ಅಂತ ಹೇಳಿದ್ದು, ಅವರು ಸುಮ್ಮನೆ ನನ್ನ ಜೊತೆ ಬಂದಿದ್ದು. ಓಹೋ, ರಂಜನ್ ಲಾಲ್ ಮಿಶ್ರಾ ಅವರು ನಿಮ್ಮ ಜೊತೆ ಸುಮ್ಮನೆ ಬರ್ತಿರ್ತಾರ ನೀವು ಹೋದ ಕಡೆಗೆಲ್ಲ? ಹೌದು, ಬಂದ್ರೆ ತಪ್ಪೇನು? ಕಾನೂನೇನಿಲ್ವಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ. ಅವರು ನಾನು ಫ್ರೆಂಡ್ಸು, ನಾನು ಕರ್ಕೊಂಡು ಹೋದ ಕಡೆ ಬರ್ತಾರೆ. ಅವರು ನೀವು ಫ್ರೆಂಡ್ಸ್, ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರೋದು, ನೀವು ರಂಜನ್ ಲಾಲ್ ಮಿಶ್ರಾ ಫ್ರೆಂಡ್ಸು ಅಂತ. ನೀವಲ್ಲ ಅಂತಿರ್ತೀರಿ. ಆಯ್ತು ಬಿಡಿ, ನೀವು ಶಾರದಾ ಶ್ರೀಕಂಠ ಮೂರ್ತಿಯವ್ರ ಮನೆಗೆ ಎಷ್ಟೊತ್ತಿಗೆ ವಿಚಾರಣೆ ಮಾಡೋದಕ್ಕೆ ಹೋಗಿದ್ರಿ? ರೆಕಾರ್ಡ್ ನೋಡ್ಕೊಂಡು ಹೇಳಬೇಕಾದ್ರೆ, ಆದರೆ ರೆಕಾರ್ಡ್ ನೋಡ್ಕೊಂಡು ಹೇಳೋದಕ್ಕೆ ಮುಂಚೆ ಹೇಳ್ತೇನೆ, ನೀವು ಮಾತಾಡಿದ್ದಲ್ಲಿ ರೆಕಾರ್ಡ್ ಆಗಿರೋದು ರಾತ್ರಿ 11:30 ಅಂತ ಇದೆ. ನೀವು ರೆಕಾರ್ಡ್ ನೋಡ್ಕೊಂಡು ಹೇಳಿ ಎಷ್ಟೊತ್ತಿಗೆ ಹೋಗಿದ್ರಿ? ಹೌದು, ರಾತ್ರಿ 11:30 ಹೋಗಿದ್ದು. ರಾತ್ರಿ 11:30 ಒಬ್ಬ ಲೇಡಿನ ವಿಚಾರಣೆ ಮಾಡೋದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಹೋಗೋ ಟೈಮ್ ಅದು ದುರ್ಗೋಜಿಯವ್ರೆ? ಒಬ್ಬ ಲೇಡಿನ ವಿಚಾರಣೆ ಮಾಡೋದಕ್ಕೆ ಲೇಡಿ ಪೊಲೀಸ್ ಜೊತೆಗಿಲ್ಲದೆ ನೀವೊಬ್ಬರೇ ರಾತ್ರಿ 11:30 ಮೇಲೆ ಆಕೆ ಮನೆಗೆ ಹೋಗ್ತೀರಿ. ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ರಂಜನ್ ಲಾಲ್ ಮಿಶ್ರಾ ವೆಂಕಟಾಚಲಯ್ಯ ಬರ್ತಾರೆ. ಪೊಲೀಸ್ ಇಲಾಖೆಗೆ ಸಂಬಂಧ ಇಲ್ಲದೆ ಇರೋ ರಂಜನ್ ಲಾಲ್ ಮಿಶ್ರಾ ಮತ್ತು ವೆಂಕಟಾಚಲಯ್ಯ ರಾತ್ರಿ 11:30 ನಿಮ್ಮ ಜೊತೆಲಿ ಅವ್ರ ಮನೆಗೆ ಬರ್ತಾರೆ. ಸರಿ, ನಾನು ಹೇಳ್ತೀನಿ, ನೀವು ಮೂವರು ಹೋಗಿದ್ದು ವಿಚಾರಣೆ ಮಾಡೋಕ್ಕಲ್ಲ, ಸಿ ಎಸ್ ಪಿ ಅವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳು, ರಕ್ತದ ಬಾಟ್ಲಿ ಇಡಿಸೋದಾದ ನಾನು ಇದ್ದೆ ಅಂತ ಸುಳ್ಳು ಸಾಕ್ಷಿ ಹೇಳು ಅಂತ ಬಲವಂತ ಮಾಡೋದಕ್ಕೆ ಅಂತ ಹೇಳ್ತೀನಿ. ಸುಳ್ಳು ಅವರೇ ಸಾಕ್ಷಿ ಹೇಳಕ್ ಬರ್ತಾರಲ್ಲ, ಕೇಳಿಬೇಕಾದ್ರೆ ಅವ್ರನ್ನ ಹೇಳು. ಕೇಳ, ತುಂಬ ಬೆವರ್ತಾ ಇದ್ದೀರಿ, ಯಾಕೆ? ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ತುಂಬ ಬೆವರ್ತಾರಂತೆ. ಹೀಗೆ ಡಾಕ್ಟರ್ ತೋರಿಸ್ಕೊಳ್ಳಿ. ನೀರು ತರಿಸ್ಲ, ಕುಡ್ತೀರಾ? ನೋಡ್ರಿ, ನನಗೆ ನೀರು ಬೇಕಾದ್ರೆ ನಾನೇ ತರಿಸ್ಕೊಳ್ತೀನಿ, ನಿಮ್ಮ ರೆಕಮೆಂಡೇಶನ್ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ನನಗೆ ನೀರು ಬೇಕಾಗಿಲ್ಲ. ಓಕೆ, ಯಾಕ್ರಿ ಲಾಯರ್ ಮೇಲೆ ಹಾಗೆಲ್ಲ ಕೂಗಾಡ್ತೀರಿ? ನೋನೋ, ಹೀಗೆಲ್ಲ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ. ನಾನು ಸಾರಿ ಯುವರ್ ಆನರ್, ಕಂಟ್ರೋಲ್ ಕಳ್ಕೊಂಡ್ಬಿಟ್ಟೆ. ಓಕೆ, ಕಂಟಿನ್ಯೂ ಮಿಸ್ ಸಿ ಎಸ್ ಪಿ. ಸಾರಿ ಮಿಸ್ಟರ್ ಸಿ ಎಸ್ ಪಿ ಅವರು. ನೋಡ್ಕೊಂಡು ಹೇಳಿ ನೋಡಿ, ರಾಮಾಂಜನೇಯ ತಪ್ಪಿಗೆ ಹೇಳಿಕೆ ಕೊಟ್ಟಾಗ ತಾವು ಇದ್ರಿ, ತಾವು ಇಲ್ಲಿ ಸೈನ್ ಮಾಡಿದ್ದೀರಿ, ಹೌದಾ? ಹೌದು ಇದೆ. ರಾಮಾಂಜನೇಯನ ಪ್ರಕಾರ ನಾನು ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ರಾಮಾಂಜನೇಯನ ಕೈಯಲ್ಲಿ ರಕ್ತದ ಬಾಟ್ಲಿನ ಕಾರ್ನಲ್ಲಿ ಇಡಿಸಿದ್ದು ಯಾವತ್ತು ಡೇಟ್ ನೋಡ್ಕೊಂಡೆ?
ಅಕ್ಟೋಬರ್ 25ನೇ ತಾರೀಕು ರಾತ್ರಿ ಶನಿವಾರ. ಏನು ಅಕ್ಟೋಬರ್ 25ನೇ ತಾರೀಕಾ? ಹೌದು ಸ್ವಾಮಿ. ಮೈ ಗಾಡ್ ದುರ್ಗೋಜಿ ಸಾಹೇಬ್ರೆ, ಅಕ್ಟೋಬರ್ 25ನೇ ತಾರೀಕು ಅಂತ ಹೇಳ್ತಿರಲ್ಲ, ಆ ಅಕ್ಟೋಬರ್ 25ನೇ ತಾರೀಕು ಜಡ್ಜ್ ಸಾಹೇಬ್ರ ಊರಲ್ಲಿ ಅಂದರೆ ಮಲ್ಲಿಗೆ ಕೋಟೆಯಲ್ಲಿ ಅವರ ಮಗಳ ಮದುವೆ ಎಂಗೇಜ್ಮೆಂಟ್ ಶಾಸ್ತ್ರ ಇತ್ತು. ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಾನು ದಯಾಶಂಕರ್ ಪಾಟೀಲ್ ಇಬ್ಬರು ಅಲ್ಲಿಗೆ ಹೋಗಿದ್ವಿ. ಇಪ್ಪತ್ತೈದನೇ ತಾರೀಕು ರಾತ್ರಿ ಅವರು ಊರಲ್ಲೇ ಇದ್ದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಈ ಊರಿಗೆ ಬಿಟ್ಟಿದ್ವಿ. ದಟ್ಸ್ ಆಲ್ ಯುವರ್ ಆನರ್. ನೀವು ಹೊರಡ್ರಿ. 5 ಗಂಟೆ ಆಯ್ತಲ್ಲ ಸಿ ಎಸ್ ಪಿ ಅವರೇ, ರಾಮಾಂಜನೇಯ ಅವರನ್ನ ನಾಳೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀರಾ? ಆಗ್ಬೋದು ಸ್ವಾಮಿ, ನಾಳೆನೇ ಮಾಡ್ತೀರಿ. ಕರಿಯಪ್ಪ ರಾಮಾಂಜನೇಯನ. ರಾಮಾಂಜನೇಯ ನೋಡ್ರಿ, ನಾಳೆ ನಿಮ್ಮನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ನೀವು ಅಲ್ಲಿವರೆಗೂ ದುರ್ಗೋಜಿಯವರ ಹತ್ರ ಏನೂ ಮಾತಾಡೋ ಹಾಗಿಲ್ಲ. ಸರಿ ಸ್ವಾಮಿ. ಏನಿವತ್ತು ಸ್ಕೂಲಲ್ಲಿ ಕಾಣಿಸ್ಲಿಲ್ಲ? ಜ್ವರ 102 ಡಿಗ್ರಿ. ಈಗಲೂ ಇದೆಯಾ? 102 ಡಿಗ್ರಿನಾ? ಹಾಗಂತ ನಾಳೆ ಹೆಡ್ ಮಾಸ್ಟರ್ ಹೇಳೋದು. ನನಗೆ ಯಾಕೆ ಸ್ಕೂಲ್ಗೆ ಬರೋದಕ್ಕೆ ಮೂಡ್ ಇರಲಿಲ್ಲ ಕಣೆ, ಅದಕ್ಕೆ. ನೀನಿದೆಯಲ್ಲ, ನೀನು ಬಾ. ಸ್ಕೂಲಿಗೆ ಬರಕ್ ಮೂಡ್ ಇರ್ಲಿಲ್ಲ ನಿಮ್ಗೆ? ಹಾಗೆ ಸುಮ್ನೆ. ಏನಾಯ್ತು ಚಿತ್ರ? ನಂದಿದ್ದೆ ನನ್ಗೆ ಮಾತಾಡ್ಬೇಕಾದ್ರೆ ಕೆಲವು ಸೂಕ್ಷ್ಮಗಳೇ ಗೊತ್ತಾಗೋದಿಲ್ಲ. ನಿನ್ನೆ ರಾತ್ರಿ ನನ್ನ ಹಸ್ಬೆಂಡ್ಗೆ ಏನೋ ಹೇಳ್ಬಿಟ್ಟೆ. ಅವ್ರಿಗೆ ಅದರಿಂದ ತುಂಬ ಹರ್ಟ್ ಆಯಿತು ಅನಿಸುತ್ತೆ. ಮಾತೇ ಆಡಲಿಲ್ಲ, ಸಪ್ಪಗಾಗ್ಬಿಟ್ರು. ಬೆಳಿಗ್ಗೆ ಎದ್ದು ನೋಡೋಷ್ಟರಲ್ಲಿ ಮನೇಲಿರಲಿಲ್ಲ, ಆಫೀಸ್ಗೆ ಹೊರಟೋಗ್ಬಿಟ್ಟಿದ್ರು. ಯಾವತ್ತೂ ಅವ್ರು ಹಾಗೆ ಮಾಡಿದವ್ರೆ ಅಲ್ಲ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ನಿನಗೆ ಹುಷಾರಾಗಿ ಮಾತಾಡು ಅಂತ. ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅದು ನನಗೂ ಗೊತ್ತು, ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗ್ತಾರೆ. ಮತ್ತಿನ್ನೇನು ವಿಶೇಷ? ಇವತ್ತು ಒಂದು ದಿವಸ ಅಷ್ಟೇ ಸ್ಕೂಲಿಗೆ ಬರಲಿಲ್ಲ ನೀನು, ಅಷ್ಟರಲ್ಲಿ ಏನು ವಿಶೇಷ ನಡೆಯುತ್ತೆ? ನೋಡು, ಇಂಥ ಚಿಕ್ಕ ಚಿಕ್ಕ ಟೈಮ್ನಲ್ಲೇ ದೊಡ್ಡ ದೊಡ್ಡ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆಯೋದು ಗೊತ್ತಾ? ಇಲ್ಲ ಅಮ್ಮ, ಅಂಥದ್ದೇನು ನಡೆದಿಲ್ಲ. ಯಾವುದಾದ್ರೂ ಮ್ಯಾರೇಜ್ ಪ್ರೊಫೈಲ್ ರಿಪ್ಲೈ ಬಂತಾ? ಚೆಕ್ ಮಾಡಿದ್ಯಾ? ಹ್ಞೂ, ಒಂದು ವಾರದಿಂದನೂ ಮೇಲ್ ಚೆಕ್ ಮಾಡಿದ್ದೀನಿ, ಯಾವ ರಿಪ್ಲೈಯೂ ಬಂದಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ದಿನ ಬೇಕು, ಆದರೆ ಬರುತ್ತೆ ನೋಡ್ತಾ ಇರು. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಚಿತ್ರ, ಸುಮ್ಮನೆ ನಿನ್ನ ಒತ್ತಾಯಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಷ್ಟೆ. ನೋಡು,
ಮೊದಲು ಈ ನಿನ್ನ ಆಟಿಟ್ಯೂಡನ್ನ ಚೇಂಜ್ ಮಾಡ್ಕೋಬೇಕು. ಯಾರ ಒತ್ತಾಯಕ್ಕೆ ಯಾರು ಏನು ಮಾಡಬೇಕಾಗಿಲ್ಲ. ನನ್ನ ಜೀವನ ಬಗ್ಗೆ ನನಗೆ ಹೋಪ್ಸ್ ಇದೆ. ನನ್ನ ಜೀವನಕ್ಕೂ ಒಂದು ನೆಲೆ ಬೇಕು ಅಂತ ಒಪ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ನಾಚಿಕೆನೂ ಇಲ್ಲ. ನಾನೊಂದು ಮಾತು ಕೇಳಲ ಶಾಂಭವಿ, ಕೇಳು. ಹುಡುಗರಿಗೆ ಫೋಟೋ ಕಳಿಸೋದಕ್ಕೆ ನಿನ್ನ ಪ್ರೊಫೈಲ್ಗೆ ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡು ಅಂತ ಹೇಳಿದೆ, ಮಾಡ್ದ್ಯಾ? ಹ್ಞೂ, ನಿನ್ನೆನೆ ಮಾಡಿದೆ. ತಾವು ಆ ಫೋಟೋದಲ್ಲಿ ಇದೇ ಥರ ಕನ್ನಡಕ ಹಾಕ್ಕೊಂಡಿದ್ರಾ? ಹ್ಞೂ. ಹಾಗಾದ್ರೆ ಇನ್ನೊಂದು ವರ್ಷಕ್ಕಾದರೂ ರಿಪ್ಲೈ ಬರಲ್ಲ ನೋಡು. ಬಾಯಿಲಿ ನೋಡು, ಇಷ್ಟೊಳ್ಳೆ ಮುಖ ಇಟ್ಕೊಂಡು ದೃಷ್ಟಿ ಬಿಡ್ತಾರ ಮುಖ ತುಂಬ ಈ ಕನ್ನಡಕ ಯಾಕೆ ಹಾಕೋತೀಯ? ಕೊಡಿಲಿ ಇದನ್ನ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಇದನ್ನ ಹಾಕು ಈಗ ನೋಡು. ಕೊಡಿಲಿ, ಪವರ್ ಇದೆಯಾ ಇದಕ್ಕೆ? ಪವರೇ ಇಲ್ಲ ಇದಕ್ಕೆ. ಮತ್ತ್ಯಾಕೆ ಇದನ್ನ ಹಾಕೊಂಡು ಓಡಾಡ್ತಿದ್ಯಾ? ಬೇರೆಯವ್ರ ಕನ್ನಡಕ ಹಾಕೊಳ್ಳೋದು ದೃಷ್ಟಿ ಸರಿಪಡಿಸ್ಕೊಳ್ಳೋಕ್ಕೆ ಅಂತ. ಆದರೆ ನಾನು ಕನ್ನಡಕ ಹಾಕೊಳ್ಳೋದು ಬೇರೆಯವ್ರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಮನೇಲಿ ಕಷ್ಟ, ಅಪ್ಪ ಸರಿಗಿಲ್ಲ, ಮದುವೆ ಆಗದಿರೋ ಹೆಣ್ಣು ಅಂದರೆ ಕೆಲವ್ರಿಗೆ ಅನುಕಂಪ ಅಕ್ಕರೆ ಜಾಸ್ತಿ. ಬಸ್ ಸ್ಟಾಪ್ನಲ್ಲಿ ನಾನು ಬಸ್ಸಿಗೆ ಕಾಯ್ತಿರೋದನ್ನೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಥರ ನೋಡೋ ಗಂಡಸ್ರನ್ನ. ದಿನಸಿ ಅಂಗಡೀಲಿ ಅಗತ್ಯಕ್ಕಿಂತ ಜಾಸ್ತಿ ಮಾತಾಡಿಸೋ ಗಂಡಸ್ರನ್ನ. ತುಂಬಿದ ಬಸ್ಸಲ್ಲಿ ನನ್ನ ಹತ್ರನೇ ಬಂದು ನಿಂತ್ಕೊಳ್ಳೋ ಗಂಡಸ್ರನ್ನ. ನನಗೆ ಕೊಡ್ತಿರೋ ಹಿಂಸೆಯಿಂದನೇ ದೊಡ್ಡ ಸ್ಯಾಡಿಸ್ಟಿಕ್ ಸುಖ ಅನುಭವಿಸ್ತಿರೋ ನಮ್ಮ ಹೆಡ್ ಮಾಸ್ಟರ್ ಥರದವ್ರನ್ನ ದೂರ ಇಡೋದಕ್ಕೆ, ಅವ್ರಿಗೆ ನನ್ನ ಮೇಲಿರೋ ಅನುಕಂಪ ಕಡಿಮೆ ಮಾಡೋದಕ್ಕೆ, ಅವರ ಮುಖದ ಮೇಲೆ ನಗು ಬರದೇ ಇರೋ ಹಾಗೆ ಮಾಡೋದಕ್ಕೆ ನನಗೆ ಕನ್ನಡಕ ಬೇಕಾಯಿತು. ಚಿತ್ರ ನಾನು ಸುಂದ್ರಿ ಹೋದು ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಕನ್ನಡಕ ಹಾಕೊಳ್ಳೋದ್ರಿಂದ ಅತಿಯಾದ ಕೋಪದಿಂದ ಸ್ಟ್ರಿಕ್ಟ್ ಆಗಿರೋದ್ರಿಂದ ನನ್ನನ್ನು ನಾನೇ ಈ ಪ್ರಪಂಚದಿಂದ ದೂರ ಇಟ್ಕೊಂಡಿದ್ದೀನಿ. ನಾನು ಯಾರಿಗಾದರೂ ಇಷ್ಟ ಆಗ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಯಾರೂ ನನ್ನನ್ನು ಇಷ್ಟಪಡೋದಕ್ಕೆ ನಾನಾಗೆ ಬಿಡ್ತಿಲ್ಲ ಅನ್ನೋ ನಂಬಿಕೆ ನನ್ನ ಮನಸ್ಸಿಗೆ ನೆಮ್ಮದಿ ತರುತ್ತೆ. ಹೊರಗಿನವ್ರು ಆ ಥರ ಇದ್ರು ಸರಿ, ನಿನ್ನ ಮನೇಲೂ ಕನ್ನಡಕ ಹಾಕೋತೀಯ? ಅಭ್ಯಾಸ ಆಗ್ಬಿಟ್ಟಿದೆ ಚಿತ್ರ. ಈ ಕನ್ನಡಕಕ್ಕೂ ನನಗೂ ಅವಿನಾಭಾವ ಸಂಬಂಧ ಬೆಳ್ಕೊಂಡಿದೆ, ಆತ್ಮೀಯತೆ ಬೆಳ್ಕೊಂಡಿದೆ. ಈಗ ಈ ಕನ್ನಡಕನೇ ನನ್ನ ರಿಯಾಲಿಟಿ, ಇದೇ ನನ್ನ ಐಡೆಂಟಿಟಿ ಕೂಡ ಹೌದು.
ನೋಡು, ನೀನೀಗ ಹೇಳಿದೆಯಲ್ಲ ಮಾತುಗಳು, ನಿನಗೆ ಬೇರೆ ಯಾರಾದರೂ ಹೇಳಿದ್ರೆ ವಿಚಿತ್ರ ಅನ್ಸಲ್ವ ಶಾಂಭವಿ? ನೋಡು, ಯಾರೋ ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಪ್ರಪಂಚದಿಂದನೇ ವಿಮುಖರಾಗ್ಬಿಟ್ರೆ ಜೀವನದಲ್ಲಿ ಏನು ಅರ್ಥ ಉಳಿಯುತ್ತೆ ಹೇಳು? ನೋಡು, ಇನ್ನಾದರೂ ಪ್ರಪಂಚಕ್ಕೋಸ್ಕರ ಬದುಕೋದನ್ನು ಬಿಟ್ಟು ನಿನಗೋಸ್ಕರ ಬದುಕೋದನ್ನು ಕಲಿ ಶಾಂಭವಿ. ನೋಡು, ಒಂದು ಕರ್ನಾಟಕದಿಂದ ಯಾರೂ ತಮ್ಮ ಐಡೆಂಟಿಟಿನ ಕಂಡ್ಕೋಬೇಕಾಗಿಲ್ಲ, ಇನ್ಮೇಲೆ ಈ ಕರ್ನಾಟಕನ ಹಾಕ್ಕೊಳ್ಳಾಗಿಲ್ಲ. ಏನು ಹೇಳ್ತಿದ್ಯಾ ಚಿತ್ರ? ಸಾಧ್ಯನೇ ಇಲ್ಲ, ಕನ್ನಡಕ ಹಾಕೊಳ್ಳದೆ ನಾನು ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ವರ್ಷದ ಅಭ್ಯಾಸನ ಬಿಟ್ಬಿಡೋಕ್ಕಾಗತ್ತಾ? ಸರಿ ಬೇಡ, ಕಮ್ಮಿ ದುಡ್ಡಿಗೆ ಒಳ್ಳೆ ಫ್ರೇಮ್ ಸಿಗುತ್ತೆ, ಯಾವುದಾದ್ರೂ ಸ್ಟೈಲಿಶ್ ಆಗಿರೋ ಫ್ರೇಮ್ ತಗೊಂಡು ಅದನ್ನ ಹಾಕೋ. ಆದರೆ ಇನ್ನೊಂದು ಮಾತಾಡ್ಬೇಡ, ಇನ್ಮೇಲೆ ಈ ಕನ್ನಡಕ ಬೇಡ. ನಿಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು ಬೇಕಾದ್ರೆ ನಾನು ಮಾತಾಡ್ತೀನಿ, ಎಸ್ಪೆಷಲಿ ಶಶಿ ಶಮಿಯವರು ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಗ್ಯಾರಂಟಿ ಇದೆ. ಏನೋ ಗೊತ್ತಾಗ್ತಿಲ್ಲ. ನೋಡು, ನಾಳೆ ರಜೆ, ನಾನು ನಿನ್ನನ್ನು ಆಪ್ಟಿಕಲ್ ಶೋರೂಮ್ಗೆ ಕರ್ಕೊಂಡು ಹೋಗ್ತೀನಿ, ಒಂದು ಹೊಸ ಕರ್ನಾಟಕ ಕೊಂಡ್ಕೊ. ಆ ಹೊಸ ಕರ್ನಾಟಕ ಹಾಕ್ಕೊಂಡು ಫೋಟೋ ತೆಗೆಸು, ಅದನ್ನು ಇಂಟರ್ನೆಟ್ಟಲ್ಲಿ ಹಾಕು, ನೋಡ್ತಾ ಇರು ಆಮೇಲೆ ನಿನ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ.